ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದನ್ನ ವಿರೋಧಿಸಿ ಈಗಾಗಲೇ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅನ್ನೋದು ನಡೀತಾ ಇದೆ. ಇನ್ನು ಸರ್ಕಾರದ ಪರವಾಗಿ ಶಶಿ ಕಿರಣ್ ವಾದವನ್ನ ಮಂಡಿಸಿದ್ದಾರೆ. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಿದ್ದಾರೆ. 17A ಅಡಿ ಪ್ರಾಸಿಕ್ಯೂಷನ್ಗೆ ಪೊಲೀಸರು ಅನುಮತಿಯನ್ನ ಕೇಳಬಹುದು ಅಂತ ಕೂಡ ಹೇಳಿದ್ದಾರೆ. ಅದಕ್ಕೂ ಮೊದಲು ತನಿಖಾಧಿಕಾರಿ ಪ್ರಾಥಮಿಕ ತನಿಖೆಯನ್ನು ನಡೆಸಬೇಕು, ಪ್ರಾಥಮಿಕ ತನಿಖೆಯ ವಿವರವನ್ನು ಸಕ್ಷಮ ಪ್ರಾಧಿಕಾರಕ್ಕೆ ನೀಡಬೇಕು. ಹೀಗೆ ಲಲಿತಾ ಕುಮಾರಿ ಪ್ರಕರಣವನ್ನು ಉಲ್ಲೇಖಿಸಿ AG ಶಶಿ ಕಿರಣ್ ಶೆಟ್ಟಿ ವಾದ ಮಂಡನೆಯನ್ನು ಮಾಡಿದ್ದಾರೆ. ನೋಡಿ, ಪ್ರಕರಣ ಅಂದ ಸಂದರ್ಭದಲ್ಲಿ ಗಂಭೀರವಾಗಿ CM ಸಿದ್ದರಾಮಯ್ಯ ವಾದ ಮಾಡಿದ್ದೇನು ಅಂತ ಹೇಳಿದ್ರೆ, ರಾಜ್ಯಪಾಲರು ಸಂವಿಧಾನ ಬಾಹಿರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಅದರ ವಾದ ಪ್ರತಿವಾದ ಅನ್ನೋದು ನಡೀತಾ ಇದೆ. FIR ದಾಖಲಿಸುವ ಮೊದಲು ಪ್ರಾಥಮಿಕ ತನಿಖೆಯ ಅಗತ್ಯವೆಂದಿದೆ. ಆದರೆ 17A ಅಡಿ ಅನುಮತಿಗೆ ಪ್ರಾಥಮಿಕ ತನಿಖೆ ಆಗಬೇಕು ಅಂತೇನಿಲ್ಲ. ವಿಚಾರಣೆ ತನಿಖೆಗೂ ಮುನ್ನ 17A ಅನುಮತಿ ಬೇಕಲ್ಲವೇ ಅಂತ ಹೇಳಿ ಅಡ್ವೊಕೇಟ್ ಜನರಲ್ಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವ ಕೇಸ್ನಲ್ಲಿ ಪ್ರಾಥಮಿಕ ತನಿಖೆ ಬೇಕೆಂಬುದನ್ನು ಸುಪ್ರೀಂ ಹೇಳಿದೆ. 22 ವರ್ಷಕ್ಕಿಂತ ಹಳೆಯ ಕೇಸ್ ಆಗಿರುವುದರಿಂದ ಪ್ರಾಥಮಿಕ ತನಿಖೆ ಬೇಕು. 17A ಅಡಿಯಲ್ಲಿ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ರೂಪಿಸಿದೆ. ಖಾಸಗಿ ದೂರುದಾರರನ್ನ ಪೊಲೀಸರಿಗೆ ಮೇಲ್ಸ್ತರದಲ್ಲಿ ಇಡಲಾಗದು. ಬಹಳ ಮುಖ್ಯವಾದಂಥ ಪಾಯಿಂಟ್ ಇದು. ಯಾಕಂದರೆ ಈ ಪ್ರಕರಣ ಅಂದ ಸಂದರ್ಭದಲ್ಲಿ ಮುಡ ಹಗರಣವನ್ನು ಗಮನಿಸಿ ಮೂರು ದೂರುದಾರರು ಇರ್ತಾರೆ. ಆ ದೂರುದಾರರು ರಾಜ್ಯಪಾಲರಿಗೆ ಬರೆದ ದೂರಿನ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವುದೇ ಸಂವಿಧಾನ ಬಾಹಿರ ಅನ್ನುವಂಥ ವಾದವನ್ನು CM ಸಿದ್ದರಾಮಯ್ಯ ಪರ ವಕೀಲರು ವಾದಿಸಿದ್ದಾರೆ. ಇನ್ನು ರಾಜ್ಯಪಾಲರ ಪರ ವಕೀಲರು ಕೂಡ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನೋದನ್ನು ಕೋರ್ಟ್ ಮುಂದಿಟ್ಟಿದ್ದಾರೆ. ತನಿಖಾಧಿಕಾರಿ ತನಗೆ ಬರುವ ಮಾಹಿತಿಯನ್ನು ಪರಿಶೀಲಿಸ್ತಾನೆ, ಆದರೆ ಖಾಸಗಿ ದೂರುದಾರರ ವಿಷಯದಲ್ಲಿ ಹೀಗಾಗೋದಿಲ್ಲ. ಇದು ಪೊಲೀಸ್ ಅಧಿಕಾರಿಯ ಮುಂದೆ ದೂರು ಕೊಟ್ಟಾಗ, ಆದರೆ ಖಾಸಗಿ ದೂರುದಾರರಿಗೆ ಇದು ಅನ್ವಯವಾಗುವುದಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ದೂರು ನೀಡಿದ ನಂತರ 6 ವಾರ ಕಾಲಾವಕಾಶ ಇದೆ, ಆದರೆ ಅದಕ್ಕೆ ಕಾಯದೆ ರಾಜ್ಯಪಾಲರಿಗೆ ದೂರನ್ನು ನೀಡಲಾಗಿದೆ. ಸೊ ಬಹಳ ಮುಖ್ಯವಾಗಿ ಅಡ್ವೊಕೇಟ್ ಜನರಲ್ ತನ್ನ ವಾದವನ್ನು ಮಂಡಿಸಿದ ಸಂದರ್ಭದಲ್ಲಿ ಜಡ್ಜ್ ಮರುಪ್ರಶ್ನೆಯನ್ನು ಹಾಕಿರೋದನ್ನು ನೀವಿಲ್ಲಿ ಗಮನಿಸಬಹುದು. ತನಿಖಾಧಿಕಾರಿ ಅಂದ ಸಂದರ್ಭದಲ್ಲಿ ತನಗೆ ಬರುವಂತಹ ಮಾಹಿತಿಯ ಪರಿಶೀಲನೆ ಅನ್ನೋದಾಗುತ್ತೆ, ಆದರೆ ಖಾಸಗಿ ದೂರುದಾರರ ವಿಷಯದಲ್ಲಿ ಹೀಗಾಗೋದಿಲ್ಲ ಅಂತ ಹೇಳಿ ಅಡ್ವೊಕೇಟ್ ಜನರಲ್ ವಾದ ಮಂಡನೆಯನ್ನು ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಯ ಮುಂದೆ ದೂರು ಕೊಟ್ಟಾಗ ಖಾಸಗಿ ದೂರುದಾರಿಗೆ ಯಾವುದು ಕೂಡ ಅನ್ವಯವಾಗೋದಿಲ್ಲ ಅಂತ ಹೇಳಿ ಜಡ್ಜ್ ಈ ಸಂದರ್ಭದಲ್ಲಿ ಈ ಸೆಂಟೆನ್ಸನ್ನು ಉಲ್ಲೇಖ ಮಾಡಿದ್ದಾರೆ. ಈಗ ದೂರು ನೀಡಿದ ನಂತರ 6 ವಾರ ಕಾಲಾವಕಾಶ ಇದೆ ಅನ್ನೋದು ಅಡ್ವೊಕೇಟ್ ಜನರಲ್ ಮಾತಾಗಿತ್ತು. ಹಾಗಾಗಿ ರಾಜ್ಯಪಾಲರಿಗೆ ದೂರನ್ನು ನೀಡಲಾಗಿದೆ ಅಂತ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇವತ್ತು ಕೂಡ ವಾದ ಪ್ರತಿವಾದ, ಇವತ್ತಿನ ಸ್ಟೇಟಸ್ ಏನು, ಅಪ್ಡೇಟ್ ಏನು? ಎಸ್ಟಿವಿ, ಆಗಾಗಲೇ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅಂದ್ರೆ ಇವತ್ತು ವಾದ ಮಾಡೋದಕ್ಕೆ ಸರ್ಕಾರದ ಪರ ವಕೀಲರಾದಂತಹ ಅಡ್ವೊಕೇಟ್ ಜನರಲ್ ಶಶಿಕಾಂತ್ ಶೆಟ್ಟಿ ಅವರೊಂದು ಟೈಮ್ ಅನ್ನ ಕೂಡ ಕೇಳಿದ್ರು. ಸೊ ಹೀಗಾಗಿ ಸರ್ಕಾರದ ಪರ ಅವರೊಂದು ಈಗಾಗಲೇ ವಾದ ಮಂಡನೆ ಅಂತ್ಯ ಕೂಡ ಆಗಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ರಾಜ್ಯಪಾಲರ ನಡೆ ಬಗ್ಗೆ ಶಶಿಕಾಂತ್ ಶೆಟ್ಟಿ ಬಹಳಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು ವಾದವನ್ನು ಮಾಡ್ತಾರೆ. ಅಂದ್ರೆ Section 17A(a) ಪ್ರಾಸಿಕ್ಯೂಷನ್ಗೆ ಪೊಲೀಸರು ಅನುಮತಿ ಕೇಳ್ಬಹುದು, ಆದ್ರೆ ರಾಜ್ಯಪಾಲರು ಅನುಮತಿಯನ್ನ ಕೇಳೋದಕ್ಕಾಗಲ್ಲ. ಹಾಗೇನೆ ಏನು ಪೊಲೀಸರ ತನಿಖೆ ನಡೆಯದೆ ಈಗಾಗಲೇ CM ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಬಹಳಷ್ಟು ಜಡ್ಜ್ಮೆಂಟ್ಗಳನ್ನು ಕೂಡ ಉಲ್ಲೇಖ ಮಾಡಿ ವಾದವನ್ನು ಮಾಡಿರುವಂತದ್ದು. ಪ್ರಮುಖವಾಗಿ BS ಯಡಿಯೂರಪ್ಪ ಪ್ರಕರಣ ಉಲ್ಲೇಖಿಸಿ AG ವಾದವನ್ನು ಮಾಡಿದ್ದಾರೆ. ಅಂದ್ರೆ ಡಿನೋಟಿಫಿಕೇಶನ್ ಕೇಸ್ ನಲ್ಲಿ CM BSY ಕೂಡ ಅರೆಸ್ಟ್ ಆಗಿದ್ರು. ಸೊ ಡಿನೋಟಿಫಿಕೇಶನ್ ಕೇಸ್ ಅಲ್ಲಿ CM ಆಗಿದ್ದ ಸಂದರ್ಭದಲ್ಲಿ BSY ಅವರೇ ತೀರ್ಮಾನ ಕೈಗೊಂಡಿದ್ರು, ಆದ್ರೆ ಈ ಕೇಸ್ ನಲ್ಲಿ ಸಿದ್ದರಾಮಯ್ಯ ಅವರ ತೀರ್ಮಾನ ಕೈಗೊಂಡಿಲ್ಲ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿ ವಾದ ಮಾಡಿರುವಂತದ್ದು. ಅಷ್ಟ ಮಾತ್ರವಲ್ಲದೆ CM ಕರ್ತವ್ಯದ ಭಾಗವಾಗಿ ಈ ಕೃತ್ಯ ನಡೆದಿಲ್ಲ ಅನ್ನೋದನ್ನ ಕೂಡ
ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಏನು ಮೂರು ದೂರುದಾರರಿದ್ದಾರೆ, ಅದರಲ್ಲಿ ಸ್ನೇಹಮಯಿ ಕೃಷ್ಣ ಮನವಿಯಲ್ಲಿ ಸಿಬಿಐ ತನಿಖೆ ಮಾಡಬೇಕಂತ ಕೋರಲಾಗಿದೆ. ಆದ್ರೆ ಮತ್ತೊಬ್ರು ಅತಿಜಿ ಅಬ್ರಾಹ್ಮ್ ಕೇವಲ ರಾಜ್ಯಪಾಲರಿಗೆ ದೂರು ನೀಡಿದ ತಕ್ಷಣ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸೊ ರಾಜ್ಯಪಾಲರೇ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟು ಈ ರೀತಿಯಾದಂತಹ ನಡೆ ಸರಿಯಲ್ಲ. ಏನು ಸ್ನೇಹಮಯಿ ಕೃಷ್ಣ ಅವರು ಸಿಬಿಐ ತನಿಖೆಗೆ ಕೋರಿದ್ದಾರೆ, ರಾಜ್ಯಪಾಲರ 17 ಅಂದ್ರೆ ಅಡಿ ಇರಬೇಕೇ ಹೊರತು ಅವರ ಫೈಲ್ ನೋಟಿಂಗ್ ಅಲ್ಲ ಅಂತ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ವಾದನ ಮಂಡನೆ ಮಾಡ್ತಾ ಇರುವಂತದ್ದು. ಸದ್ಯ ಈ ಅಂಶಗಳನ್ನ ಎಲ್ಲ ಪರಿಗಣನೆ ತೆಗೆದುಕೊಂಡು ನ್ಯಾಯಾಧೀಶರು ಯಾವ ರೀತಿಯಾದಂತಹ ಆದೇಶ ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿದೆ. ಯಾಕಂದ್ರೆ ಇಲ್ಲಿ ಸರ್ಕಾರದ ಪರ ವಕೀಲರಾದಂತಹ ಶಶಿಕರಣ್ ಶೆಟ್ಟಿ ವಾದ ಒಂದೇ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ, ಸೊ ಅವರ ನಡೆಯ ಬಗ್ಗೆ ಅಂದ್ರೆ ಅವರು ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿದ್ದಾರೆ. ಬಹಳಷ್ಟು ಸುಪ್ರೀಂ ಕೋರ್ಟ್ ನ ನಾರಾ ಚಂದ್ರಬಾಬು ನಾಯ್ಡು ವರ್ಷಸ್ ಆಂಧ್ರಪ್ರದೇಶ ಕೇಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಕೇಂದ್ರ ಸರ್ಕಾರದ 17ನೇ ಮಾರ್ಗಸೂಚಿ ಆಧರಿಸಿ ಎಜಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಸೊ ಇದರಿಂದಾಗಿ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಯಾವ ರೀತಿಯಾದಂತಹ ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ದಿವ್ಯಾ, ರೈಟ್, ಈ ವೀಕೆಂಡ್ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನ ಒಂದು ಆದೇಶ ಹೊರ ಬೀಳಬಹುದು ಅಂತ ಹೇಳ್ಬೋದಾ? ಯಾಕಂದ್ರೆ ಈಗ ಸುಮಾರು 1:30 ಟೈಮ್ ಆಗಿರುವಂತದ್ದು, ಹಾಗೇನೆ ಸೆಪ್ಟೆಂಬರ್ 12ರಂದು ಸಿಎಂ ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದಕ್ಕೆ ಸಮಯಾವಕಾಶ ಕೇಳಿರುವ ಕಾರಣಕ್ಕಾಗಿ ಸೆಪ್ಟೆಂಬರ್ 12ರಂದು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡ್ತಾರೆ. ಸೊ ಈಗಾಗಲೇ ಮೂರು ದೂರುದಾರರ ವಕೀಲರು ಕೂಡ ವಕಾಲತ್ತನ್ನು ವಹಿಸಿದ್ದಾರೆ. ಹಾಗೇನೆ ಇವತ್ತು ಸರ್ಕಾರದ ಪರ ವಕೀಲರು ಕೂಡ ಇವತ್ತು ವಕಾಲತ್ತು ವಹಿಸಿ ತಮ್ಮ ವಾದ ಮಂಡನೆ ಅಂತ್ಯ ಮಾಡಿರುವಂತದ್ದು. ಸೊ ಈ ಮೂರು ದೂರುದಾರರು ಹಾಗೇನೆ ರಾಜ್ಯಪಾಲರ ಪರ ಇರುವಂತಹ ಸಾಲಿಸಿಟರ್ ಜನರಲ್ ಅವರ ವಕಾಲತ್ನ ಆಧಾರದ ಮೇರೆಗೆ ಸೆಪ್ಟೆಂಬರ್ 12ರಂದು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡ್ತಾರೆ. ಸೊ ಅದರ ಆಧಾರದ ಮೇರೆಗೆ ಈಗಾಗಲೇ ನ್ಯಾಯಮೂರ್ತಿಗಳು ಕೂಡ ಅದನ್ನೇ ಹೇಳಿದ್ರು, ಎಲ್ಲರ ವಕಾಲತ್ತನ್ನ ನಾನು ಕೂಡ ಅಂದ್ರೆ ಪರಿಗಣನೆ ತೆಗೆದುಕೊಂಡು ಈ ಅಂದ್ರೆ ಮೂಡಾ ಹಗರಣ ಏನು ನಡೆದಿದೆ ಇದರಲ್ಲಿ ಸಿಎಂ ಪಾತ್ರ ಯಾವ ರೀತಿ ಇದೆ ಎಲ್ಲವನ್ನ ಪರಿಗಣನೆ ತೆಗೆದುಕೊಂಡು ನಂತರ ಆದೇಶವನ್ನು ನೀಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಯಾಕಂದ್ರೆ ಕೋರ್ಟ್ ಅಲ್ಲಿ ಬಹಳಷ್ಟು ಕೇಸ್ಗಳಿರುತ್ತೆ, ಸೊ ಇದನ್ನ ಬಹಳಷ್ಟು ಡಿಲೇ ಮಾಡ್ಕೊಂಡು ಹೋಗೋದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಈ ವಾರದಲ್ಲೇ ಆದೇಶ ಹೊರ ಬೀಳುವ ಸಾಧ್ಯತೆ ಎಲ್ಲಾ ರೀತಿಯಲ್ಲಿ ಇರುವಂತದ್ದು. ದಿವ್ಯಾ, ತನಿಖಾಧಿಕಾರಿ ತರ ರಾಜ್ಯಪಾಲರು ವರ್ತಿಸುವಂತಿಲ್ಲ ಅಂತ ಅಡ್ವೊಕೇಟ್ ಜನರಲ್ ವಾದ ಮಂಡಿಸಿದ್ದಾರಲ್ಲ, ಅಂದ್ರೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರುವುದಷ್ಟೇ, ಇಲ್ಲಿ ತನಿಖಾಧಿಕಾರಿ ರೀತಿ ಯಾವ ಆಂಗಲ್ ಅಲ್ಲಿ ವರ್ತನೆ ಮಾಡಿದ್ದಾರೆ ವರ್ತಿಸಿದ್ದಾರೆ ಅಂತ ಇಲ್ಲಿ ಅಡ್ವೊಕೇಟ್ ಜನರಲ್ ವಾದ ಮಂಡನೆ ಮಾಡಿದ್ದಾರೆ. ಭವ್ಯ, ದಿವ್ಯಾ, ಈ ಪ್ರಕರಣದಲ್ಲಿ ಒಟ್ಟು 3 ಜನ ದೂರು ನೀಡ್ತಾರೆ. ಅದೇ ಟಿಜೆ ಅಬ್ರಾಹ್ಮ್ ಅವರು ರಾಜ್ಯಪಾಲರಿಗೆ ದೂರು ನೀಡುವಂತದ್ದು, ಇತರ 2 ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ದೂರು ನೀಡುವಂತದ್ದು. ಸೊ ರಾಜ್ಯಪಾಲರು ಏನ್ ಮಾಡ್ತಾರೆ ಅಂದ್ರೆ ಟಿಜೆ ಅಬ್ರಾಹ್ಮ್ ನೀಡಿದಂತ ದೂರಿನ ಆಧಾರದ ಮೇರೆಗೆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೊಟ್ಟಿರುವಂತದ್ದು. ಸೆಕ್ಷನ್ 17 ಅಡಿ ಪ್ರಾಸಿಕ್ಯೂಷನ್ ಗೆ ಪೊಲೀಸರು ಮಾತ್ರ ಅನುಮತಿ ಕೇಳ್ಬಹುದು, ಅದಕ್ಕೂ ಮೊದಲು ತನಿಖಾಧಿಕಾರಿಗಳು ಪ್ರಾಥಮಿಕ ತನಿಖೆಯನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಬಂದಾಗ ಏಕಾಏಕಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡುವುದಲ್ಲ, ಯಾರೇ ವ್ಯಕ್ತಿ ಮೇಲೆ ಯಾವುದೇ ಆರೋಪಗಳು ಬಂದಾಗ ಅವರ ಬಗ್ಗೆ ಸರಿಯಾದ ರೀತಿ ತನಿಖೆಯನ್ನು ಮಾಡಬೇಕಾಗುತ್ತೆ, ತದನಂತರ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ, ಅದಾದ ನಂತರ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೊಡಬಹುದು. ಆದ್ರೆ 17ನೇ ಅಡಿ ಪ್ರಾಸಿಕ್ಯೂಷನ್ ಗೆ ಪೊಲೀಸರು ಮಾತ್ರ ಅನುಮತಿ ಕೇಳ್ಬಹುದು. ಆದ್ರೆ ಇಲ್ಲಿ ರಾಜ್ಯಪಾಲರು ತನಿಖಾಧಿಕಾರಿ ರೀತಿ ವರ್ತಿಸಿ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ವಿಚಾರಣೆಗೂ ತನಿಖೆಗೂ ಮುನ್ನ ಅಂದ್ರೆ 17ನೇ ಅನುಮತಿ ಬೇಕಲ್ವೇ ಅಂತ ಅಡ್ವೊಕೇಟ್ ಜನರಲ್ ಕೂಡ ನ್ಯಾಯಮೂರ್ತಿ ಎಂ ನಾಗಕೃಷ್ಣ ಅವರು ಪ್ರಶ್ನೆ ಮಾಡ್ತಾರೆ. ಸೊ ಯಾವ ಕೇಸ್ ನಲ್ಲಿ ಪ್ರಾಥಮಿಕ ತನಿಖೆ ಬೇಕೆಂಬುದನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ತಿಳಿಸಿದೆ. ಅಂದ್ರೆ ಇದು 22 ವರ್ಷಕ್ಕಿಂತ ಹಳೆಯ ಕೇಸ್ ಆಗಿರೋದ್ರಿಂದ ಇದಕ್ಕೆ ಪ್ರಾಥಮಿಕ ತನಿಖೆ ಅನ್ನೋದು ಬೇಕೇ ಬೇಕು. ಯಾಕಂದ್ರೆ ಇದು ಈಗ ನಡೆದಂತಹ ಹಗರಣ ಅಲ್ಲ, 22 ವರ್ಷಗಳ ಹಿಂದೆ ನಡೆದಂತಹ ಹಗರಣ. ಈ ರೀತಿ ಇರುವಾಗ ಪ್ರಾಥಮಿಕ ತನಿಖೆ ಕೈಗೊಳ್ಳದೆ ಯಾವ ರೀತಿ ಇವರು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೊಟ್ಟರು ಅನ್ನೋದು ಇಲ್ಲಿ ಏಜ್ಯ ವಾದವಾಗಿರುವಂತದ್ದು. ಇಲ್ಲಾಂದ್ರೂ ಕೂಡ ಅಂದ್ರೆ ಟಿಜೆ ಅಬ್ರಾಹ್ಮ್ ನೀಡಿದ ದೂರಿನ ಆಧಾರದ ಮೇರೆಗೆ ಇವರೊಂದು ದೂರನ್ನು ನೀಡ್ತಾರೆ. ಅಷ್ಟು ಮಾತ್ರವಲ್ಲದೆ ಈಗ ಸದ್ಯದ ಅಪ್ಡೇಟ್ ಏನಂದ್ರೆ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನು ಈಗ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇವರು 1999 ಅವಧಿಯಲ್ಲಿ ಡಿಸಿಎಂ ಆಗಿದ್ದಾಗ ಇದನ್ನ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಸಿಎಂ ಪಾತ್ರ ಏನಿದೆ ಅಂತ ದೂರುದಾರರು ಕೂಡ ಈಗಾಗಲೇ ಬಹಳಷ್ಟು ವಿಚಾರಗಳನ್ನ ಮುಂದಿಡ್ತಾ ಇದ್ದಾರೆ. ಆದ್ರೆ ಈಗ ಸಿಎಂ ಪರ ವಕೀಲರಾಗಿರ್ಬೋದು, ಸರ್ಕಾರದ ಪರ ವಾದ ಮಂಡನೆ ಮಾಡುತ್ತಿರುವಂತಹ ಎಜಿ ಶಶಿಕರಣ್ ಶೆಟ್ಟಿ ಅವರ ಮಾತು ಒಂದೇ, ಅಂದ್ರೆ ಈ ರಾಜ್ಯಪಾಲರು ಏಕಾಏಕಿ ತರಾತುರಿಯಲ್ಲಿ ಕ್ರಮವನ್ನ ಕೈಗೊಂಡಿದ್ದಾರೆ, ಯಾವುದೇ ರೀತಿಯಾದಂತಹ ತನಿಖೆಯನ್ನ ನಡೆಸದೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಇದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದನ್ನ ರದ್ದು ಮಾಡ್ಬೇಕನ್ನೋದು ವಾದ ಆಗಿರುವಂತದ್ದು. ದಿವ್ಯಾ,
ರೈಟ್ ಭವ್ಯ, ಹಾಗೆ ಸಂಪರ್ಕದಲ್ಲಿ ರೀ, ಮತ್ತೆ ನಿಮ್ಮನ್ನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ತೀನಿ. ನೋಡಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿಎಂ ವಿರುದ್ಧ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರ ಮಧ್ಯಾಹ್ನಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. 12ನೇ ತಾರೀಕು ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನು ಮಾಡಲಿದ್ದಾರೆ. ಗುರುವಾರವೇ ಸಿಎಂ ವಿರುದ್ಧದ ಅಂತಿಮ ಆದೇಶ ಬರುವ ಸಂಭವ ಇದೆ. ಸಿಎಂಗೆ ಸಂಬಂಧಪಟ್ಟಂತೆ ಈಗ ಪ್ರಾಸಿಕ್ಯೂಷನ್ಗೆ ಏನು ಕೋರ್ಟ್ ಮೊರೆ ಹೋಗಿದ್ದಾರೆ, ಆ ತೀರ್ಪು ಗುರುವಾರವೇ ಬರುವ ಸಾಧ್ಯತೆ ಇದೆ. ರೈಟ್ ಭವ್ಯ, ಈಗಾಗಲೇ ನೀವು ಇವತ್ತಿನ ವಾದ ಪ್ರತಿವಾದದ ಕುರಿತಂತೆ ಮಾಹಿತಿಯನ್ನು ನೀಡ್ತಾ ಇದ್ರಿ. ಇವಾಗ ಡೇಟ್ ಕೂಡ ಮುಂದಕ್ಕೆ ಹೋಗಿರೋದ್ರಿಂದಾಗಿ 12ನೇ ತಾರೀಕು ಅಂತಿಮ ಆದೇಶದ ನಿರೀಕ್ಷೆ ಮಾಡ್ಬೋದಾ? ಇನ್ಯಾವುದಾದ್ರೂ ವಾದ ಅಥವಾ ಪ್ರತಿವಾದದ ಬಾಕಿ ಏನಾದರೂ ಇದೆಯಾ? ಎಸ್, ಖಂಡಿತ. ನಾನು ಈಗಾಗಲೇ ದಿವ್ಯ ಹೇಳ್ತಾ ಇದ್ದೆ, ಯಾಕಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ವಾದ ಮಾಡೋದಕ್ಕೆ ಅವಕಾಶವನ್ನ ಕೂಡ ಕೊಟ್ಟಿದ್ರು, ಕೇಳಿದ್ರು. ಸೊ ಹೀಗಾಗಿ ಸದ್ಯ ನ್ಯಾಯಾಧೀಶರು ಅವ್ರಿಗೂ ಕೂಡ ವಾದ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇವತ್ತು ಅಂದ್ರೆ ಇವತ್ತು ಕೇವಲ ಸಜ್ಜನ್ ಶೆಟ್ಟಿ ಅವರು ಬಹಳಷ್ಟು ವಿಚಾರಗಳನ್ನ, ಅಂದ್ರೆ ಸರ್ಕಾರದ ಪರವಾಗಿ ಯಾವ ರೀತಿಯಾದಂತಹ ವಿಚಾರಗಳಂದ್ರೆ ರಾಜ್ಯಪಾಲರ ನಡೆ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನ್ಯಾಯಾಧೀಶರ ಎದುರುಗಡೆ ಇಟ್ಟಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಇದರಲ್ಲಿ ಸಿಎಂ ಸಿದ್ದರಾಮಯ್ಯರ ಪಾತ್ರ ಏನು ಅನ್ನೋದು ಕೂಡ ಎಲ್ಲರ ಪ್ರಶ್ನೆ ಆಗಿತ್ತು. ಸೊ ಇದಕ್ಕೆ ಪೂರಕ ಸಾಕ್ಷಿ ಅಂದ್ರೆ ಸ್ನೇಹಮಯಿ ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಲಕ್ಷ್ಮಣ ಅಯ್ಯಂಗಾರ್ ಇವತ್ತು ಒಂದು ವಾದವನ್ನು ಮಂಡನೆ ಮಾಡ್ತಾರೆ. ಅಂದ್ರೆ 1996-99 ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಆಗಿದ್ದ ಸಂದರ್ಭದಲ್ಲಿ ಇದೊಂದು ಡಿನೋಟಿಫಿಕೇಶನ್ ಮಾಡಲಾಗುತ್ತೆ. ತದನಂತರ 2004-2007 ಡಿಸಿಎಂ ಆಗಿದ್ದಾಗ ಭೂ ಪರಿವರ್ತನೆ ಮಾಡಲಾಗುತ್ತೆ. 2013-18 ಸಿಎಂ ಆಗಿದ್ದಾಗ ಪರಿಹಾರದ ಸೈಟಿ ಅರ್ಜಿ ಸಲ್ಲಿಸ್ತಾರೆ. ಸೊ 2018-2022 ಸಿದ್ದರಾಮಯ್ಯವರು ಶಾಸಕರಾಗಿರ್ತಾರೆ. ಸೊ ಸರ್ಕಾರಿ ಗೆಸ್ಟ್ ಹೌಸ್ ನಲ್ಲಿ ಮೂಡಾದಿಂದ ಸೇಮ್ ಡೀಲ್ ಕೂಡ ಮಾಡಲಾಗಿದೆ. ಸೊ ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗದೆ ಇದೊಂದು ಅಂದ್ರೆ ಅಲ್ಲೇ ಒಂದು ಡೀಲಿಂಗ್ ನಡೆದಿರುವಂತದ್ದು. ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಅಧಿಕಾರವನ್ನ ದುರುಪಯೋಗ ಮಾಡಿದ್ದಾರೆ, ಸೊ ಇದ್ರ ಬಗ್ಗೆ ಸಿಬಿಐ ತನಿಖೆ ಮಾಡ್ಬೇಕಂತ ಸ್ನೇಹಮಯಿ ಕೃಷ್ಣ ಅವರ ವಾದ ಆಗಿರುವಂತದ್ದು. ಆದ್ರೆ ಇಲ್ಲಿ ಅವ್ರು ರಾಜ್ಯಪಾಲರವರು ಡೈರೆಕ್ಟ್ ಆಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಬಟ್ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸಹಕಾರಿಲ್ಲ. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಆಗಿರ್ಬೋದು, ಹಾಗೇನೆ ಸರ್ಕಾರದ ಪರ ವಕೀಲರಾದಂತಹ ಎಜಿ ಶಶಿಕಿರಣ್ ಶೆಟ್ಟಿ ಅವರ ವಾದ ಒಂದೇ, ರಾಜ್ಯಪಾಲರ ಈ ನಡೆ ತಪ್ಪು, ಅಂದ್ರೆ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮನೆದು ಈ ರೀತಿಯಾದಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಕೂಡ ಏನು ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಇದು ಪೊಲೀಸರು ತನಿಖೆ ನಡೆದ ನಂತರ ಪ್ರಾಥಮಿಕ ವರದಿಯನ್ನ ಸಲ್ಲಿಸಿದ ನಂತರ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗುತ್ತೆ. ಸೊ ಈಗಾಗಲೇ ವಿಚಾರಣೆಯನ್ನ ಗುರುವಾರಕ್ಕೆ, ಅಂದ್ರೆ ಗುರುವಾರ ಸಿಎಂ ಸಿದ್ದರಾಮಯ್ಯ ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಜಡ್ಜ್ ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ದು, ಪತ್ನಿಯ ಹೆಸರಲ್ಲಿ ನಿವೇಶನ ಇರೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಏನು ಅನ್ನೋದು. ಸೊ ಈಗಾಗಲೇ ಮೂರು ದೂರುದಾರರು ಏನಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಏನು ಅನ್ನೋದಕ್ಕೆ ಪೂರಕ ಸಾಕ್ಷ್ಯಗಳನ್ನು ಕೂಡ ನ್ಯಾಯಾಧೀಶರಿಗೂ ಮಂಡನೆ ಮಾಡಿರುವಂತದ್ದು. ಸೊ ಇದಕ್ಕೆ ಕೌಂಟರ್ ಆಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ರೀತಿಯಾಗಿ ವಾದ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೂಢ ಹಗರಣದಿಂದ ಬಸವ್ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ 4 ವಕಾಲತ್ತಿನಲ್ಲಿ ನೋಡೋದಾದಾಗ ಸಿಎಂ ಸಿದ್ದರಾಮಯ್ಯ ಅವರು ಅಂದ್ರೆ ಈ ಪ್ರಕರಣದಲ್ಲಿ ತಪ್ಪು ಮಾಡಿರೋದಕ್ಕೆ ಬಹಳಷ್ಟು ಸಾಕ್ಷ್ಯಗಳು ಕೂಡ ಒದಗಿಸಿರುವಂತದ್ದು. ಸೊ ಈಗಾಗಲೇ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಈ ರಿಟ್ ಅರ್ಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಂಟಕ ಆಗುತ್ತಾ ಅಥವಾ ವರದಾನ ಆಗುತ್ತಾ ಅನ್ನೋದು ಈ ವಾರದಲ್ಲಿ ಹೊರಗೆ ಬೀಳುತ್ತೆ. ದಿವ್ಯಾ, ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.